ನಮಸ್ಕಾರ, ಸುದ್ದಿ ಮೃದಂಗ ಸುದ್ದಿಗೆ ಸ್ವಾಗತ. ನಾನು ಡಾಕ್ಟರ್ ಎಚ್ ಎಸ್ ಸುಧೀಂದ್ರ ಕುಮಾರ್. ಪುಟ್ಟ ಪ್ರಯತ್ನಗಳ ಮೂಲಕ ಮಾತ್ರ ಜೀವನದಲ್ಲಿ ಯಶಸ್ಸು ಗಳಿಸಲು ಸಾಧ್ಯ ಎಂದು ಕೂಂಚೂರಿನ ಸವಿತಾಪೀಠದ ಶ್ರೀ ಶ್ರೀ ಶ್ರೀಧರಾನಂದ ಸ್ವಾಮೀಜಿ ಇಂದಿಲ್ಲಿ ತಿಳಿಸಿದರು. ಅವರು ಕುಶಾಲನಗರದ ಸ್ಥಳೀಯ ಖಾಸಗಿ ಸಭಾಂಗಣದಲ್ಲಿ ಲುಕ್ಸ್ ಬ್ಯೂಟಿ ಕೇರ್ ವತಿಯಿಂದ ಕ್ಷೌರಿಕ ಬಂಧುಗಳಿಗೆ ಹಮ್ಮಿಕೊಂಡಿದ್ದ ಸ್ಪರ್ಧಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಬೀಜದಿಂದ ಆರಂಭಗೊಳ್ಳುವ ಮಠದ ಮರದ ಬೆಳವಣಿಗೆಯಂತೆ ನಿರಂತರ ಪ್ರಯತ್ನಗಳು ಯಶಸ್ಸಿನ ಹಾದಿಯ ಮೆಟ್ಟುಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಿರಂತರ ಶ್ರಮ ಹಾಗೂ ಆತ್ಮವಿಶ್ವಾಸ ಅಗತ್ಯ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮೂಲತಃ ಸುಂಟಿಕೊಪ್ಪದವರಾದ ದುಬೈನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯು ಬಿ ಸುನಿಲ್ ಮಾತನಾಡಿ, ಕ್ಷೌರಿಕ ಸಮುದಾಯದವರು ತಮ್ಮಲ್ಲಿರುವ ಕೀಳಿರಿಮೆಯನ್ನು ಬಿಟ್ಟು ಕುಲವೃತ್ತಿಯನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಚಿಂತನೆ ಹರಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ಆಶಾ ಭಂಡಾರಿ, ಸವಿತ ಸಮಾಜ ಕೊಡಗು ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮಾತನಾಡಿದರು. ಜಿಲ್ಲಾ ಗೌರವ ಅಧ್ಯಕ್ಷ ವೈ ಪುಟ್ಟರಾಜು, ಕುಶಾಲನಗರ ಸವಿತ ಸಮಾಜದ ಅಧ್ಯಕ್ಷ ಜಗದೀಶ್ ಭಂಡಾರಿ, ಪ್ರಮುಖರಾದ ಮಂಜುನಾಥ್ ಚೆಟ್ಟಿಯಾರ್, ನಾಗಮ್ಮ, ದೊರೆಸ್ವಾಮಿ, ರವೀಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಸಂಯೋಜಕ ಆರ್ ಲೋಕೇಶ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಸ್ಪರ್ಧೆಯಲ್ಲಿ ಕಟ್ ಅಂಡ್ ಕಲರ್, ಲೇಡೀಸ್ ಹೇರ್ ಕಟ್ ಅಂಡ್ ಸ್ಟೈಲ್, ಹೇರ್ ಟಾಟೂ ಡಿಸೈನ್, ನ್ಯೂ ಮಾಡೆಲ್ ಹೇರ್ ಸ್ಟೈಲ್, ಒನ್ ಕ್ರಿಯೇಟಿವಿಟಿ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಜಿಲ್ಲೆ ಸೇರಿದಂತೆ ನೆರೆ ಜಿಲ್ಲೆಗಳಿಂದ ಹಲವು ಸ್ಪರ್ಧಾಳುಗಳು ಪಾಲ್ಗೊಂಡು ತಮ್ಮ ಪ್ರತಿಭೆ ಪ್ರದರ್ಶಿಸಿದರು.